आंबुलेन्स दारी बिड़द कांग्रेस कार्यकर्तरु रायचूरिनल्लि बृहत् कांग्रेस समावेशदल्लि भागियागिद्दंत ई कांग्रेस कार्यकर्तरु आंबुलेन्स कूड दारियन्न बिट्टिल्ल ರಾಯಚೂರಿನಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತರು ಆಂಬುಲೆನ್ಸ್ ಗೆ ದಾರಿ ಬಿಡದೆ ಇಲ್ಲಿ ಮೊಂಡಾಟವನ್ನ ಮೆರೆದಿದ್ದಾರೆ। ರಾಯಚೂರಿನಲ್ಲಿ ಇವತ್ತು ಬೃಹತ್ ಕಾಂಗ್ರೆಸ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು। ಆಂಬುಲೆನ್ಸ್ ಸೈರನ್ ಕೇಳಿದ್ರೂ ಕೂಡ ಇಲ್ಲಿ ಕಾರ್ಯಕರ್ತರು ದಾರಿಯನ್ನ ಬಿಟ್ಟಿಲ್ಲ। ಆಂಬುಲೆನ್ಸ್ ಗೆ ಟ್ರಾಫಿಕ್ ನಲ್ಲಿ ಸಿಲುಕಿ ಆಂಬುಲೆನ್ಸ್ ನಲ್ಲಿ ಇದ್ದಂತ ರೋಗಿ ಪಾಪ ನರಳಾಟವನ್ನ ನಡೆಸಿದ್ರು। ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಂತ ಸಮಾವೇಶ ಅನ್ನೋದು ಗೊತ್ತಾಗ್ತಾ ಇದೆ। ಈ ಒಂದು ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು। ಒಂದ ಕಡೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಮತ್ತೊಂದು ಕಡೆ ಆಂಬುಲೆನ್ಸ್ ಗೂ ಕೂಡ ದಾರಿಯನ್ನ ಮಾಡಿ ಕೊಟ್ಟಿಲ್ಲ। ಎಸ್ಐ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗ್ತಾ ಇತ್ತು। ಪಾಪ ಮಗು ನರಳಾಡಿ ಹೋಗಿದೆ। ಇವರ ಒಂದು ಮೊಂಡಾಟಕ್ಕೆ ಸಮಾವೇಶ ನಡೆಯತಾ ಇದೆ। ಸಮಾವೇಶ ನಡೆಯತಾ ಸಂದರ್ಭದಲ್ಲಿ ದಾರಿಯ ಮಧ್ಯೆ ಆಂಬುಲೆನ್ಸ್ ಸಿಕ್ಕಾಕಿಕೊಂಡು ಬಿಟ್ಟಿದೆ ಪಾಪ ಟ್ರಾಫಿಕ್ ಜಾಮ್ ನಲ್ಲಿ। ಈ ಒಂದು ಸಂದರ್ಭದಲ್ಲಿ ಆ ಒಂದು ಆಂಬುಲೆನ್ಸ್ ನಲ್ಲಿ ಇದ್ದಂತ ಮಗು ಪಾಪ ನರಳಾಡಿ ಹೋಗಿದೆ। ಆಂಬುಲೆನ್ಸ್ ಗೂ ದಾರಿ ಮಾಡಿ ಕೊಡದೆ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಹುಚ್ಚಾಟವನ್ನ ಮೆರೆದಿರುವಂತದ್ದು ನಾವು ಗಮನಿಸುತ್ತಾ ಇದ್ದೀವಿ। ಎಸ್ ಆ ಆಂಬುಲೆನ್ಸ್ ನ ಒಳಗಿನ ದೃಶ್ಯವನ್ನ ನೀವು ನೋಡಬಹುದು। ಪುಟ್ಟ ಮಗು ಅದು, ಆ ಮಗುವನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಆಂಬುಲೆನ್ಸ್ ನಲ್ಲಿ। ಅದರ ಜೊತೆಗೆ ಕುಟುಂಬಸ್ಥರು ಕೂಡ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ। ಮೇಬಿ ತುರ್ತು ಚಿಕಿತ್ಸೆಗೆ ಒಳಪಡಿಸಬೇಕಾದಂತ ಸನ್ನಿವೇಶ ಏನು ಅಲ್ಲಿ ನಿರ್ಮಾಣ ಆಗಿತ್ತು ಅಂತ ಕಾಣಿಸುತ್ತೆ। ಹಾಗಾಗಿ ಆಂಬುಲೆನ್ಸ್ನ ಮೂಲಕ ಕರೆದುಕೊಂಡು ಹೋಗ್ತಾ ಇದ್ದಾರೆ। ಆದರೆ ಇಲ್ಲಿ ಏನಾಗಿದೆ, ಸಮಾವೇಶ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕರ್ತರು ಸೇರಿಕೊಂಡಿದ್ದಾರೆ। ಆ ಒಂದು ಸಂದರ್ಭದಲ್ಲಿ ಆಂಬುಲೆನ್ಸ್ ಸೈರನ್ ಕೇಳಿಸಿದ್ರೂ ಕೂಡ ಒಬ್ಬರು ಅಲ್ಲಿಂದ ಅಲ್ಲಾಡಿಲ್ಲ। ಆ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ರೆ ಏನಾಗ್ತಿತ್ತು ಇವರಿಗೆ, ಏನಾದರೂ ಸಮಾವೇಶ ನಿಂತು ಬಿಡ್ತಿತ್ತ? ಪಾಪ ಮಗುವಿನ ಜೀವಕ್ಕೆ ಏನಾದರೂ ಹಾನಿಯಾಗಿದ್ರೆ ಏನು ಮಾಡೋದು, ಯಾರು ಹೊಣೆ ಅದಕ್ಕೆ? ಟ್ರಾಫಿಕ್ನಲ್ಲಿ ಸಿಲುಕಿ ಆಂಬುಲೆನ್ಸ್ನಲ್ಲಿ ಇದ್ದಂಥ ಮಗು ಪಾಪ ನರಳಾಡಿ ಹೋಗಿದೆ। ಇವರ ಒಂದು ಬೇಜವಾಬ್ದಾರಿತನಕ್ಕೆ ದೃಶ್ಯದಲ್ಲಿ ನಾವು ಒಂದು ಕಡೆ ನೋಡ್ತಾ ಇದ್ದೀವಿ। ಸಾಕಷ್ಟು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಎಲ್ರಿಗೂ ಅಂದರೆ ಅವರ ಕಾರ್ಯಕರ್ತರಿಗೆ ಕೈ ಬೀಸ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು। ಇದರ ಜೊತೆಗೆ ಆ ಸಮಾವೇಶ ಸಂದರ್ಭದಲ್ಲಿ ಏನೋ ಇವರನ್ನ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ರಸ್ತೆಯಲ್ಲಿ ಸೇರಿಬಿಟ್ಟಿದ್ದಾರೆ ಕಾರ್ಯಕರ್ತರು। ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಗಿರುವಂತ ಒಂದು ಘಟನೆ ಇದು। ಎಸ್, ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ। ಕೋವಿಡ್ ನಿಯಮಗಳು ಕೂಡ ಗಾಳಿಗೆ ತೂರಿ ಹೋಗಿರುವಂಥದ್ದು ಗಾಳಿಗೆ ತೂರಲಾಗಿದೆ। ಮಾಸ್ಕ್ ಗಳನ್ನು ಧರಿಸಿಲ್ಲ, ಸಾಮಾಜಿಕ ಅಂತರ ಅಂತೂ ಎಲ್ಲರಿಗೂ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ರಾಜಕಾರಣಿಗಳು ಅಂತ ಹೇಳಿ। ಇದರ ಜೊತೆಗೆ ಮಾಸ್ಕ್ಗಳನ್ನು ಧರಿಸಬೇಕು ಅಂತ ಇಲ್ಲೇ ಸಿದ್ದರಾಮಯ್ಯನವರು ಕರೆ ಕೊಡ್ತಾರೆ। ಪಾಪ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸಾಕಷ್ಟು ಬಾರಿ ಮಾತನಾಡ್ತಾ ಇರ್ತಾರೆ, ಆದರೆ ಇಂಥ ಸಮಾವೇಶಗಳಲ್ಲಿ ಇವರಿಗೆ ನಿಯಮಗಳು ಅನ್ವಯ ಆಗೋದಿಲ್ಲ ಅಂತ ಕಾಣಿಸುತ್ತೆ। ಇದೇನು ಮೊದಲನೇ ಬಾರಿಯಲ್ಲ, ಆಡಳಿತ ಪಕ್ಷ ಆಗಿರಬಹುದು ಅಥವಾ ವಿಪಕ್ಷ ಆಗಿರಬಹುದು, ಸಾಕಷ್ಟು ಸಮಾವೇಶಗಳನ್ನು ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ। ಸಮಾವೇಶ ಇದ್ರೆ ಮುಗೀತು, ಇಲ್ಲಿ ಕೋವಿಡ್ನ ನಿಯಮಗಳು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಸಮಾವೇಶವನ್ನು ನಡೆಸಬಹುದು, ಆದರೆ ಇದೇ ಒಂದು ಕೆಲಸವನ್ನು ಏನಾದರೂ ಈ ನಿಯಮಗಳನ್ನು ಗಾಳಿಗೆ ಏನಾದರೂ ಸಾರ್ವಜನಿಕರು ತೂರಿದ್ದೇ ಆದರೆ, ಸಾರ್ವಜನಿಕರು ಏನಾದರೂ ಈ ಒಂದು ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂಥವರ ವಿರುದ್ಧ ಬಹಳ ಕಠಿಣ ನಿಯಮಗಳನ್ನು ಈ ರಾಜಕಾರಣಿಗಳು ಸರ್ಕಾರ ತರುತ್ತೆ ಪೊಲೀಸ್ ಇಲಾಖೆಗೆ ಹೇಳಿ, ಆದರೆ ಇವರಿಗೆ
ಒಂದು ನ್ಯಾಯ ಸಾರ್ವಜನಿಕರಿಗೆ ಒಂದು ನ್ಯಾಯನ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ ಇದೆಲ್ಲ ಓಕೆ ಇದು ಈ ಇಂತ ಒಂದು ಸಾರ್ವಜನಿಕ ಸಮಾವೇಶಗಳು ನಡೆದಂತ ಸಂದರ್ಭದಲ್ಲಿ ಈ ತರಹದಂತ ಘಟನೆಗಳನ್ನು ನಾವು ಸಾಕಷ್ಟು ನೋಡಿರ್ತೀವಿ ಆದ್ರೆ ಈ ಕಾರ್ಯಕರ್ತರಿಗೆ ಕಿವಿ ಕೇಳಿಸೋದಿಲ್ವಾ ಅಷ್ಟೊಂದು ಮೊಂಡಾಟನ ಹಾಗಾದ್ರೆ ಒಂದು ಆಂಬುಲೆನ್ಸ್ ಬರ್ತಾ ಇದೆ ಅದಕ್ಕೆ ದಾರಿ ಮಾಡಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ ಟ್ರಾಫಿಕ್ ನಲ್ಲಿ ಸಿಲುಕಿ ಆಂಬುಲೆನ್ಸ್ ನಲ್ಲಿದ್ದಂತ ಪುಟ್ಟ ಮಗು ಪಾಪ ಅದು ಪುಟ್ಟ ಮಗುಗೆ ಏನಾದರೂ ಆಗಿದ್ರೆ ಯಾರು ಹೊಣೆ ಹಾಗಾದ್ರೆ ಇದರಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ರು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ಅಂತ ಜವಾಬ್ದಾರಿಯುತ ನಾಯಕರುಗಳು ಇದ್ದಂತ ಸಂದರ್ಭದಲ್ಲಿ ಅವರಿಗೆ ತಕ್ಕ ಹಾಗೆ ಇಲ್ಲಿ ಈ ಕಾರ್ಯಕರ್ತರು ಕೂಡ ನಡೆದುಕೊಳ್ಳಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಸಿದ್ದರಾಮಯ್ಯನವರು ಹೇಳ್ತಾರೆ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಬಾರದು ಎಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಬೇಕು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಒಂದು ಕಡೆ ಜೊತೆಗೆ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಅದು ಕೂಡ ಆ ಒಂದು ಸಮಾವೇಶದ ಜೊತೆಗೆ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ ಆಂಬುಲೆನ್ಸ್ಗೆ ದಾರಿ ಮಾಡಿ ಕೊಡಬೇಕು ಅಂತ ಹೇಳಬಹುದಿತ್ತಲ್ಲ